ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಮೊದಲನೇದಾಗಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ, ನಾನೊಬ್ಬ ಅಪ್ಪಟ ಕನ್ನಡಿಗ, ನನ್ನ ಮಾತೃಭಾಷೆ ಕನ್ನಡ, ನಮ್ಮ ಮನೆಯಲ್ಲಿ ಮಾತಾಡೋದು ಕನ್ನಡ, ಆ್ಯಂಡ್ ಕರ್ನಾಟಕದ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ಮಣ್ಣಿನ ಮಗ ನಾನು. ಈ ಥರದ್ದು ಒಂದು ಇನ್ಸಿಡೆಂಟ್ಸ್ಗಳೆಲ್ಲ ನಡೆದಾಗ ಒಬ್ಬ ಕನ್ನಡಿಗನಾಗಿ, ಒಬ್ಬ ಕನ್ನಡ ಅಭಿಮಾನಿಯಾಗಿ ರಕ್ತ ಕುದಿಯುತ್ತೆ. ನಾವು ಚಿಕ್ಕವರಿದ್ದಾಗಿಂದ ಈ ಇಂಡಿಯಾ ಪಾಕಿಸ್ತಾನ, ಕಾಶ್ಮೀರ ಪಾಕಿಸ್ತಾನ ಈ ಕಾನ್ಫ್ಲಿಕ್ಟ್ಸ್ಗಳನ್ನ ನೋಡ್ತಾ ಬಂದಿದ್ದೀವಿ. ಆಮೇಲೆ ಹೋಗ್ತಾ ಹೋಗ್ತಾ POK ಅನ್ನೋದಾಯಿತು. ಅಂದರೆ ಹೊರ ದೇಶದಿಂದ, ಅಂದರೆ ಈ ಜಗಳ ನಡೆಯೋದು, ಹೊರ ದೇಶದವ್ರು ನಮ್ಮ ದೇಶದ ಮೇಲೆ ದಾಳಿ ಮಾಡೋದಾಗಲಿ, ನಮ್ಮನ್ನೆಲ್ಲ ಕಿತ್ಕೊಳ್ಳೋದು, ಇದನ್ನೆಲ್ಲ ಕೇಳಿದ್ದೀವಿ. ಬಟ್ ನಮ್ಮ ದೇಶದ ಒಳಗಡೆನೆ ರಾಜ್ಯಗಳ ಮಧ್ಯದಲ್ಲಿ ನಡೀತಾ ಇರೋದು ಇದೇನು ತೋರಿಸುತ್ತೆ ಅಂದರೆ, ಇದು ಒಂಥರ ಅನ್ಎಜುಕೇಷನ್ ತೋರಿಸುತ್ತೆ. ಒಂದು ಸಂಸ್ಕೃತಿ ಇಲ್ಲದೇ ಇರತಕ್ಕಂಥ ವ್ಯಕ್ತಿಗಳು ಮಾಡೋದಷ್ಟೇ ಇದು. ಯಾರೇ ವಿದ್ಯಾವಂತರಾಗಲಿ, ತಿಳುವಳಿಕೆ ಇರತಕ್ಕಂಥವ್ರಾಗಿರಲಿ, ಈ ಥರದ ಕೆಲಸಗಳನ್ನು ಮಾಡೋಕ್ಕೆ ಹೋಗಲ್ಲ. ಸೊ ಇದು ಕರ್ನಾಟಕ ಅಂತಂದರೆ ಅಫ್ಕೋರ್ಸ್ ನಮ್ಮಲ್ಲಿ ಒಂದು ಸಂಸ್ಕೃತಿ ಅನ್ನೋದಿದೆ, ಸಹನೆ ಅನ್ನೋದಿದೆ, ನಮ್ಮಲ್ಲಿ ತಾಳ್ಮೆ ಅನ್ನೋದಿದೆ, ಸಂಸ್ಕಾರ ಅನ್ನೋದಿದೆ. ಆದರೆ ಈ ಥರದ್ದು ಒಂದು ಇನ್ಸಿಡೆಂಟ್ಸ್ಗಳು ನಡೆದಾಗ, ಈ ಥರ ಅಮಾನ್ಯವಾದಂಥ ಒಂದು ಕೃತ್ಯಗಳು ನಡೆದಾಗ, ನಮ್ಮ ರಾಜ್ಯದ ಒಬ್ಬ ಯಜಮಾನ ಅಂತ ಯಾರಿರ್ತಾರೆ, ಅವ್ರಿಗೆ ನಾವು ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು, ಸರ್ ಇದಕ್ಕೆ ಕ್ರಮ ತೊಗೊಳ್ಳಿ, ಇದಕ್ಕೆ ಬೇಗ ಆ್ಯಕ್ಷನ್ ತೊಗೊಳ್ಳಿ ಅಂತ ನಾವು ಇಷ್ಟೊಂದು ಜನ ಎಲ್ಲ ಸೇರಿ ಆ್ಯಕ್ಚುಲಿ ರಿಕ್ವೆಸ್ಟ್ ಮಾಡ್ತಿರೋದೇ ದೊಡ್ಡ ತಪ್ಪು. ಆ್ಯಕ್ಚುಲಿ ಸರ್ಕಾರದಲ್ಲಿ ನಾನೊಬ್ಬ ಯಜಮಾನ ಇದ್ದೀನಿ ಈ ರಾಜ್ಯಕ್ಕೆ ಅಂತಂದರೆ, ಅವರೇ ಇಮ್ಮಿಡಿಯೇಟ್ ಅಂದರೆ ಸ್ವಯಂಕೃತವಾಗಿ ಒಂದು ಹೇಳಬೇಕಂದ್ರೆ ಇಲ್ಲೊಂದು ಸರ್ಜಿಕಲ್ ಸ್ಟ್ರೈಕೇ ಬೇಕಾಗಿದೆ. ಆ್ಯಕ್ಚುಲಿ ಒಂದು ಎಕ್ಸಾಂಪಲ್ ರೀ ಉತ್ತರ ಥರ ಅಂದರೆ, ಪ್ರತಿಯೊಬ್ಬರಿಗೂ ಒಂದು ಎಕ್ಸಾಂಪಲ್ ಉಳ್ಕೊಳ್ಳೋಂಥ ಒಂದು ಉತ್ತರವನ್ನು ಕೊಡಬೇಕಾಗಿದೆ ಇವತ್ತು. ಇನ್ನು ಮುಂದೆ ಯಾವತ್ತೂ ಯಾರೂ ಆ ಥರದ ಒಂದು ಸಾಹಸಕ್ಕೆ ಕೈ ಹಾಕಬಾರ್ದು. ಆ ಥರದ ಒಂದು ಎಕ್ಸಾಂಪ್ಲರಿ ಆನ್ಸರನ್ನು ಕೊಡೋಂಥ ಒಂದು ಸಂದರ್ಭ ಬಂದಿದೆ. ಸೊ ಅದು ಯಾರು ತಿಳ್ಕೋಬೇಕು, ಯಾರು ಇದನ್ನು ಏನಂತಾರೆ ಮುಂದುವರಿಸ್ಬೇಕು ಈ ಡಿಸಿಷನ್ ಅನ್ನೋದನ್ನು ಅವರೇ ಅರ್ಥ ಮಾಡ್ಕೊಂಡು ಮಾಡಬೇಕಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಚಿತ್ರರಂಗದ ಪರವಾಗಿ, ಒಬ್ಬ ಕಲಾವಿದನಾಗಿ, ಕಲಾವಿದರ ಪರವಾಗಿ ವಾಣಿಜ್ಯ ಮಂಡಳಿಯಲ್ಲಿ ನನ್ನ ಬೆಂಬಲವನ್ನು ಸೂಚಿಸೋಕ್ಕೆ ಬಂದಿದ್ದೀನಿ. ಇಲ್ಲಿ ಯಾರೇ ಏನೇ ನಿರ್ಧಾರ ತೊಗೊಂಡ್ರು, ಯಾವುದೇ ಹೋರಾಟಕ್ಕಾಗಲಿ, ಅದು ಯಾವುದೇ ಮಟ್ಟಕ್ಕೆ ಹೋಗಲಿ, ಎಲ್ಲದಕ್ಕೂ ನಾವು ಸಿದ್ಧರಾಗಿದ್ದೀವಿ. ಪ್ರಾಣ ಹೋದರೂ ಸರಿ ನಮ್ಮ ನೆಲಕ್ಕೆ ನಾವು ನಿಲ್ತೀವಿ ಅಂತ ಹೇಳೋದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.